ನೋಡಿ ನಿಮಗೆ ನನ್ನ ಹತ್ರ ಮಾತಾಡಕ್ಕೆ ಇಷ್ಟ ಇಲ್ಲದೇ ಇರಬಹುದು ಆದರೆ ನನಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿತ್ತು ಪೇಂಶದಾ ನಾನೇನು ಇಷ್ಟ ಇಲ್ಲ ಅಂತ ಹೇಳಿಲ್ವಲ್ಲ ಬೇಡ ಭುವನ್ ನನಗೆ ಆ ವಿಷಯ ಮಾತಾಡೋಕ್ಕೆ ಇಷ್ಟ ಇಲ್ಲ ನಾನು ಹೇಳಬೇಕು ಅಂತ ಬಂದಿರೋದೇ ಬೇರೆ ನಾನು ಈ ಹಳ್ಳಿಯಿಂದ ನಾಳೆ ಹೊರಟೋಗ್ತಾ ಇದೀನಿ ಭುವನ್ ಗೊತ್ತಲ್ಲ ಶ್ರದ್ಧಾ ಇದೇನು ಹೊಸದಾಗಿ ಹತ್ರ ಹೇಳ್ತಾ ಇದೀಯಾ ಯಾಕೆಂದ್ರೆ ನಾನು ಮತ್ತೆ ಯಾವತ್ತೂ ಈ ಹಳ್ಳಿಗೆ ಬರೋದಿಲ್ಲ ಅದಕ್ಕೆ ನಿಮ್ಮ ಪಾಡಿಗೆ ಬೆಂಗಳೂರಿಗೆ ಹೋಗಬಹುದು ಹೌದಾ ಯಾಕೆ ಯಾಕೆಂದ್ರೆ ನೀವು ರಾಕ್ ಸ್ಟಾರ್ ಅಲ್ವಾ ಈ ರೀತಿ ಸಗಣಿ ಬಾಚ ಆಗತ್ಯ ನಿಮಗೆ ಇಲ್ಲ ನೋಡಿ ಶ್ರದ್ಧಾ ವ್ಯಂಗ್ಯ ಮಾಡಬೇಡ ನಾನು ಈ ಹಳ್ಳಿಗೆ ಬಂದಿದ್ದೆ ನಿನಗೋಸ್ಕರ ಅದಕ್ಕೆ ನಾನು ನಾಳೆ ಬೇರೆ ಹಳ್ಳಿಗೆ ಹೋಗ್ತೀನಿ ಅಲ್ಲಿಗೂ ಬರ್ತೀರಾ ಅದರಲ್ಲಿ ಏನಿದೆ ಬರ್ತೀನಿ ಲೈಫ್ ಏನ್ ಆಟ ಅನ್ಕೊಂಡಿದ್ದೀರಾ ಭುವನ್ ಯಾವತ್ತು ಜೀವನನ ಇಷ್ಟು ಲೈಟ್ ಆಗಿ ತಗೋಬೇಡಿ ನಾನು ಈ ಹಳ್ಳಿಗೆ ಬಂದೆ ಅಂತ ಇಲ್ಲಿಗೆ ನಾಳೆ ಇನ್ನ್ಯಾವುದು ಊರಿಗೆ ಹೋದ್ರೆ ಅಲ್ಲಿಗೆ ತಿರುಗಾಟನೆ ಜೀವನ ಆಗೋಗಿದ್ಯಾ ನಿಮ್ಮದು ಹೌದು ಏನಿಗ ಕುವೆಂಪು ಅವರೇ ಹೇಳಿದರಂತೆ ಮನೆಯನೆಂದು ಕಟ್ಟದಿರು ಕೊನೆಯನೆಂದು ಮುಟ್ಟದಿರು ಓ ನನ್ನ ಚೇತನ ಆಗುನಿಯನಿಕೇತನ ಓ ನನ್ನ ಚೇತನ ಆಗುನಿಯನಿಕೇತನ ಓ ನನ್ನ ಚೇತನ ಆಗುನಿಯನಿಕೇತನ ನಾಳೆ ಹಳ್ಳಿಯಿಂದ ಹೋಗಿ ಬಿಡತಾಳ ಅವಳನ್ನ ಹುಡುಕೊಂಡು ಈ ಹಳ್ಳಿಗೆ ಬಂದಿರೋ ನನಗೇನೆ ಈ ಹಳ್ಳಿ ಬಿಟ್ಟು ಹೋಗಕಾಗ್ತಾ ಇಲ್ಲ ಅಂತದ್ರಲ್ಲಿ ಅವಳು ಏನು ಮಾಡ್ತಾಳೆ ಈಗ ಇಲ್ಲಿ ನನ್ನ ಕೈ ಕಟ್ ಹಾಕ್ದಾಗ ಬೇರೆ ಆಗೋಗಿದೆ ನಾನು ಯಾರು ಅನ್ನೋದನ್ನ ಜಗತ್ತಿಗೆ ತೋರಿಸ್ದೆ ನನಗೆ ಬೇಕಾದ ಕೆಲಸ ಮಾಡೋಕೆ ಸಾಧ್ಯನೂ ಇಲ್ಲ ಶ್ರದ್ಧಾ ಬೇರೆ ನನ್ನ ಬಗ್ಗೆ ವಿನಾಕಾರಣ ತಪ್ಪು ತಿಳ್ಕೊಂಡಿದ್ದಾಳೆ ನನಗೆ ಅವಳಂದ್ರೆ ಎಷ್ಟು ಇಷ್ಟ ಅವಳು ನನ್ನ ಬಿಟ್ಟು ದೂರ ಹೋಗೋದನ್ನ ನಾನು ಕಲ್ಪನೆ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಶ್ರದ್ಧಾಗೆ ಈ ಹಳ್ಳಿ ಋಣನೆ ಇಷ್ಟು ದಿನ ಅಂತ ಬರ್ಕೊಂಡಿದ್ರೆ ನಾನಾದರೂ ಏನು ಮಾಡಲಿ ಅವಳನ್ನ ಉಳಿಸ್ಕೊಳ್ಳೋಕ್ಕೆ ಏನು ಮಾಡ್ಬೋದು ನಾನು